ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ಪಂಜನಂತೆ ಮೃದುವಾಗಿ ಅಥವಾ ಹತ್ತಿಯಂತೆ ಮೃದುವಾಗಿರೋ ಇಡ್ಲಿ ರೆಸಿಪಿ ಇದನ್ನ ಮಾಡಲಿಕ್ಕೆ ಅಕ್ಕಿನ ನೆನೆಸೋದು ರುಬ್ಬದು ಹಿಟ್ಟುಳಿ ಬರೋದು ಅವಶ್ಯಕತೆ ಇಲ್ಲ ಮಾಡೋದು ತುಂಬಾನೇ ಸುಲಭ ಅರ್ಧ ಗಂಟೆಯಲ್ಲೇ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಡ್ಲಿ ರವೆ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲ್ ಕೆ ಜಿ ಅಷ್ಟು ಇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಇಡ್ಲಿ ರವೆ ಅಂತ ಕೇಳಿದ್ರೆ ಕೊಡ್ತಾರೆ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಗಟ್ಟಿ ಅವಲಕ್ಕಿಗೆ ಬದಲಾಗಿ ಪೇಪರ್ ಅವಲಕ್ಕಿನ ಕೂಡ ಉಪಯೋಗ ಮಾಡ್ಬೋದು ಇದ್ದೀನಿ ಇಡ್ಲಿ ರವೆನ ಕೂಡ ಒಂದ್ಸಲ ಈ ರೀತಿಯಾಗಿ ತೊಳೆಯೋದ್ರಿಂದ ಇಡ್ಲಿ ಬೆಳ್ಳಗೆ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ತೊಳೆದಾದ ನಂತರ ನೀರನ್ನ ಸಂಪೂರ್ಣವಾಗಿ ತೆಗ್ದಿಡಬೇಕು ಇದು ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದೆ ಮೊಸರು ಅಲ್ಲ ಮಜ್ಜಿಗೆನೂ ಅಲ್ಲ ನಾನು ಉಪಯೋಗ ಮಾಡ್ತಾ ಇರೋ ಮಜ್ಜಿಗೆ ಸ್ವಲ್ಪ ಮಟ್ಟಕ್ಕಷ್ಟು ಹುಳಿ ಬಂದಿದೆ ಸ್ಟಾರ್ಟಿಂಗಲ್ಲೇ ಎಲ್ಲ ಮಜ್ಜಿಗೆನೂ ಹಾಕೊಳ್ಳೋದು ಬೇಡ ಮಜ್ಜಿಗೆ ಹಾಕಿದ ನಂತರ ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಯಾಕ್ ಬಿಡಬೇಕು ನಾನು ಉಪಯೋಗ ಮಾಡಿರೋ ಇಡ್ಲಿ ರವೆ ತುಂಬಾ ಜಾಸ್ತಿ ದಪ್ಪ ದಪ್ಪ ಕಣ ಇರಲಿಲ್ಲ ನುಣಪಾಗಿತ್ತು ಅದಕ್ಕೋಸ್ಕರ ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಇಡ್ಲಿ ರವೆ ಮಜ್ಜಿಗೆನೆಲ್ಲ ಚೆನ್ನಾಗಿ ಹೀರಿದೆ ಗಟ್ಟಿಯಾಗಿದೆ ಉಳ್ದಿರೋ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ರುಬ್ಕೋಬೇಕು ಇವಾಗ ಇದನ್ನು ಇಡ್ಲಿ ಹಿಟ್ಟದಲ್ಲೇ ರುಬ್ಕೋಬೇಕು ತುಂಬಾ ಜಾಸ್ತಿ ತೆಳುವಾಗೋ ಬೇಡ ಗಟ್ಟಿಯಾಗೋ ಬೇಡ ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಇಡ್ಲಿ ಹಿಟ್ಟನ್ನ ಮೂರು ರೀತಿಯಾಗಿ ಮೂರು ವಿಧಾನದಲ್ಲಿ ಉಪಯೋಗ ಮಾಡ್ಬೋದು ಮೊದಲನೇದು ಸ್ವಾಭಾವಿಕವಾಗಿ ಹಿಟ್ಟನ್ನ ಉಳಿ ಬರೆಸ್ಕೋಬೇಕು ಸ್ವಾಭಾವಿಕವಾಗಿ ಹಿಟ್ಟು ಉಳಿ ಬರಬೇಕಿದ್ರೆ ರುಬ್ಬಲಿಕ್ಕೆ ಸ್ವಲ್ಪ ನೆನ್ಸಿಟ್ಕೊಂಡಿರೋ ಉದ್ದಿನ ಬೇಳೆ ಸೇರಿಸ್ಕೊಂಡ್ರೆ ಹಿಟ್ಟು ಬೇಗ ಉಳಿ ಬರುತ್ತೆ ಎರಡನೇ ರೀತಿ ಇದಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಅಥವಾ ಈನೋ ಪೌಡರ್ನ ಉಪಯೋಗ ಮಾಡಿ ಇಡ್ಲಿನ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಸ್ಪಾಂಜಿ ಆಗಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮೂರನೇ ವಿಧಾನ ಹಿಟ್ಟನ್ನ ಉಳಿ ಬರೆಸ್ದೆ ಸೋಡಾ ಅಥವಾ ಈನೋ ಪೌಡರ್ನ ಉಪಯೋಗ ಮಾಡದೆ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಡ್ಲಿಗಳನ್ನ ಮಾಡ್ಕೊಳ್ಳೋದು ನಾನು ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಇಡ್ಲಿ ತುಂಬಾ ಜಾಸ್ತಿ ಉಬ್ಬಿ ಬರೋದಿಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಆದಮೇಲೆ ಹಬ್ಬಿಯಲ್ಲಿ ಬೇಯಿಸ್ಕೊಂಡ್ಮೇಲೆ ಇಡ್ಲಿ ಮೆತ್ತಗೆ ಚೆನ್ನಾಗಿರುತ್ತೆ ಆದರೆ ಸ್ಪಾಂಜಿಯಾಗಿ ಬರೋದಿಲ್ಲ ಯಾಕೆ ಅಂದರೆ ಹಿಟ್ಟು ಹುಳಿ ಬಂದಿಲ್ಲ ಎರಡನೇದು ಅಡುಗೆ ಸೋಡಾ ಆಗಲಿ ಈನೋ ಪೌಡರ್ನಾಗಲಿ ಉಪಯೋಗ ಮಾಡಿಲ್ಲ ಮೊದಲೇ ನಾನು ಹೇಳ್ದಂಗೆ ನಿಮಗೆ ಮೆತ್ತೆಗೆ ಹೂವಿನ ಥರ ಮಲ್ಲಿಗೆ ಇಡ್ಲಿ ಮೊದಲೇ ಹೇಳ್ದಂಗೆ ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರಬೇಕನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಇನ್ನೊ ಪೌಡರ್ನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬೋದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು